ಕರ್ನಾಟಕ ಟಿವಿಗೆ ಸ್ವಾಗತ. ಇಂದಿನ ಕಾಲದಲ್ಲಿ ಎಲ್ಲರೂ ಬ್ಯುಸಿನೇ ಇರ್ತಾರೆ, ಅದರ ಮಧ್ಯೆ ಫಿಟ್ ಆಗಿರಬೇಕು, ಸುಂದರವಾಗಿರಬೇಕು ಅಂತ ಡಯೆಟ್ ಮಾಡ್ತಾರೆ. ಆದರೆ ನಾವು ಮಾಡೋ ಡಯೆಟ್ ನಮ್ಮ ಆರೋಗ್ಯವನ್ನು ಕಾಪಾಡಬೇಕೇ ವಿನಃ ನಮ್ಮ ಜೀವ ತೆಗೆಯುವ ಹಾಗಿರಬಾರದು. ಯಾಕಂದ್ರೆ ಕೇಟೋ ಎಂಬ ಡಯೆಟ್ ಮಾಡಿ ಕೆಲವರು ಯೌವನದಲ್ಲೇ ತಮ್ಮ ಜೀವನ ಪಯಣ ಮುಗಿಸಿದ್ದಾರೆ. ಹಾಗಾದ್ರೆ ಕೇಟೋ ಡಯೆಟ್ ಅಂದ್ರೇನು, ಇದು ಮಾಡುವಾಗ ಯಾಕೆ ಹುಷಾರಾಗಿರಬೇಕು, ಇದಕ್ಕೆ ಡಯಟಿಷಿಯನ್ ಅವಶ್ಯಕತೆ ತುಂಬಾನೇ ಮುಖ್ಯವಾಗಿರೋದು ಯಾಕೆ, ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾವೆಲ್ಲ ತಿನ್ನುವ ಆಹಾರ ಮೂರು ತರಹದ್ದಾಗಿರುತ್ತದೆ. ಒಂದು ಕಾರ್ಬೋಹೈಡ್ರೇಟ್, ಎರಡನೆಯದು ಪ್ರೋಟೀನ್ಸ್, ಮೂರನೆಯದು ಫ್ಯಾಟ್ಸ್. ಮೊದಲನೆಯ ಆಹಾರ ಸಕ್ಕರೆ ಅಂಶದಿಂದ ಕೂಡಿದ್ದು, ಸಿಹಿ ತಿಂಡಿ, ಅನ್ನ, ಪಲ್ಯ ಇತ್ಯಾದಿ. ಎರಡನೆಯದು ಆರೋಗ್ಯಕರವಾಗಿದ್ದು, ಪೋಷಕಾಂಶಗಳಿಂದ ಕೂಡಿದ್ದು, ಬೇಳೆಕಾಳು, ಪನೀರ್, ಮೊಳಕೆ ಕಾಳು, ಪಲ್ಯ, ಸಾರು ಇತ್ಯಾದಿ. ಮೂರನೆಯದಾಗಿ ಕೊಬ್ಬಿನ ಅಂಶವುಳ್ಳದ್ದು, ತುಪ್ಪ, ಬೆಣ್ಣೆ, ಎಣ್ಣೆಯಿಂದ ಮಾಡಿದ ತಿಂಡಿಗಳು. ಓರ್ವ ಮನುಷ್ಯ ನಾರ್ಮಲ್ ಡಯೆಟ್ ಮಾಡುವಾಗ 60-70% ಕಾರ್ಬೋಹೈಡ್ರೇಟ್ ಅಂಶವಿರುತ್ತದೆ, 15-20% ಪ್ರೋಟೀನ್ ಇರುತ್ತದೆ, 10% ಫ್ಯಾಟ್ ಇರುತ್ತೆ. ಆದರೆ ಕೇಟೋ ಡಯೆಟ್ನಲ್ಲಿ ಇದು ಉಲ್ಟ ಆಗುತ್ತೆ. ಇಲ್ಲಿ ಕಾರ್ಬೋಹೈಡ್ರೇಟ್ ಅಂಶವನ್ನು ಸಿಕ್ಕಾಪಟ್ಟೆ ಕಮ್ಮಿ ಮಾಡಲಾಗುತ್ತೆ. ಕಾರ್ಬೋಹೈಡ್ರೇಟ್ ಅಂಶ ಮನುಷ್ಯನ ದೇಹದ ಪೆಟ್ರೋಲ್ ಇದ್ದ ಹಾಗೆ. ಪೆಟ್ರೋಲ್ ಇದ್ದಷ್ಟು ಗಾಡಿ ವೇಗವಾಗಿ ಆರಾಮವಾಗಿ ಓಡುತ್ತೆ. ಆದರೆ ಪೆಟ್ರೋಲ್ ಕಡಿಮೆಯಾದರೆ ಗಾಡಿಯ ಶಕ್ತಿ ಕೂಡ ಕಡಿಮೆ ಆಗುತ್ತೆ. ಅದೇ ರೀತಿ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಪ್ರಮಾಣ ಕಡಿಮೆಯಾದರೆ ಮನುಷ್ಯನ ದೇಹದಲ್ಲಿ ಶಕ್ತಿ ಕಡಿಮೆ ಆಗುತ್ತೆ, ಅಂತೆ ತೂಕ ಕೂಡ ಕಡಿಮೆಯಾಗುತ್ತೆ. ಹೀಗಾಗಿ ಇದು ಕೆಲವೇ ದಿನಗಳ ಡಯೆಟ್. ಆದರೆ ಕೆಲವರು ಈ ಡಯೆಟ್ ಬಗ್ಗೆ ಮಾಹಿತಿ ಇಲ್ಲದೆ, ಡಯಟೀಷಿಯನ್ ಇಲ್ಲದೆ ತಾವಾಗಿಯೇ ಡಯೆಟ್ ಮಾಡಲು ಹೋಗಿ ತಮ್ಮ ಜೀವವನ್ನೇ ಕಳೆದುಕೊಂಡಿದ್ದಾರೆ. ಡಯಟೀಷಿಯನ್ಗಳಿಗೆ ಈ ಡಯೆಟ್ ಬಗ್ಗೆ ಮಾಹಿತಿ ಗೊತ್ತಿರುತ್ತೆ. ಯಾವ ಆಹಾರ ಎಷ್ಟು ತಿನ್ನಬೇಕು, ಎಷ್ಟು ಹೊತ್ತು ಮತ್ತು ಎಷ್ಟು ದಿನ ತಿನ್ನಬೇಕು ಅನ್ನೋದು ಅವರಿಗೆ ಗೊತ್ತಿರುತ್ತೆ. ಹಾಗಾಗಿ ಡಯೆಟ್ ಮಾಡುವ ಮುನ್ನ ಡಯಟೀಷಿಯನ್ ಸಲಹೆ ಪಡೆಯುವುದು ಉತ್ತಮ. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.